ನಮಸ್ತೆ ವೀಕ್ಷಕರೇ ಶ್ರೀ ಪ್ರತಿಂಗಿರ ದೇವಿ ಅಭಯಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲೀನಶ್ರೀ ಈ ಕಾರ್ಯಕ್ರಮದಲ್ಲಿ ಒಂದೊಂದು ವಿಚಾರಗಳ ಬಗ್ಗೆ ಗುರುಜಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ ಇವತ್ತು ಪ್ರಮುಖವಾಗಿ ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ನಾವು ಅನುಸರಿಸಬೇಕಾದಂತ ಆಚಾರ ಅನುಷ್ಠಾನಗಳೇನು ವಿಧಿವಿಧಾನಗಳೇನು ಅನ್ನೋದ್ರ ಬಗ್ಗೆ ಇವತ್ತು ಗುರುಜಿ ತಿಳಿಸ್ಕೊಡ್ತಾರೆ ಎಂದಿನಂತೆ ನಮ್ಮ ಸಂಚಿಕೆಯಲ್ಲಿದ್ದಾರೆ ಶ್ರೀ ಪ್ರತ್ಯಿರ ದೇವಿ ದೇವಸ್ಥಾನದ ಸಂಸ್ಥಾಪಕರು ಶ್ರೀಚಕ್ರ ಉಪಾಸಕರು ಹಾಗೆ ಧರ್ಮದರ್ಶಿಗಳಾಗಿರುವಂತಹ ಡಾಕ್ಟರ್ ಶ್ರೀ ಸುಪ್ರೀತ್ ಗುರೂಜಿ ಅವರು ಬನ್ನಿ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ ಗುರೂಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಗುರುಜಿ ನೀವು ಈಗಾಗಲೇ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ ಸಾಕಷ್ಟು ಜನ ಭಕ್ತಾದಿಗಳು ನಿಮ್ಮ ದೇವಸ್ಥಾನಕ್ಕೆ ಬಂದು ಹಲವು ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಂಡಿರುವಂಥ ಸಾಕಷ್ಟು ಜನರು ಇದ್ದಾರೆ ಈಗ ಎಲ್ಲರೂ ಕೂಡ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಅಲ್ಲ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೇ ಹೋಗ್ತಾರೆ ಆದರೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಅಥವಾ ಆರತಿಯನ್ನು ತಗೊಂಡು ವಾಪಸ್ ಬರ್ತಾರೆ ಕೆಲವೊಂದಷ್ಟು ವಿಧಿವಿಧಾನಗಳನ್ನು ನಾವು ಸರಿಯಾಗಿ ಅನುಸರಿಸೋದಿಲ್ಲ ದೇವಸ್ಥಾನದ ಪ್ರದಕ್ಷಿಣೆ ಬರೋದಾಗಿರ್ಬೋದು ಅಥವಾ ಗಂಟೆ ಹೊಡೆಯುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ದೀಪವನ್ನು ಬೆಳಗುವ ಆರತಿ ತಗೊಳ್ಳುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ತೀರ್ಥವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅದರದ್ದೇ ಒಂದು ವಿಧಿವಿಧಾನವನ್ನು ಅನುಸರಿಸಬೇಕು ಅದರದ್ದೇ ಆದಂತಹ ಆಚಾರ ಅನುಷ್ಠಾನಗಳು ದೇವಾಲಯದಲ್ಲಿ ಪ್ರತಿಯೊಂದು ಕೂಡ ಇರುತ್ತೆ ಆದ್ರೆ ಪ್ರಮುಖವಾಗಿ ಎಲ್ಲಾ ವಿಚಾರವೂ ಕೂಡ ಗೊತ್ತಿರುವುದಿಲ್ಲ ಭಕ್ತಾದಿಗಳಿಗೆ ಅದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡಿ ಗುರುಜಿ ಜೈ ಬೃತ್ತಿಂಗ್ರಾದೇವಿ ಎಂಬ ಸಮಸ್ತ ವೀಕ್ಷಕಾಂ ಮಹಾಬೃತಿ ಸನ್ನಿಧಾನಕ್ಕೆ ಸ್ವಾಗತ ಸುಸ್ವಾಗತ ಆಚಾರ ಅನುಷ್ಠಾನಗಳು ಅನ್ನೋದು ಪ್ರತಿಯೊಬ್ಬ ಭ ಭಕ್ತನು ಮನುಷ್ಯನು ಅರಿತುಕೊಳ್ಳೇಬೇಕಾದಂಥ ವಿಚಾರಗಳು ಯಾಕಂದರೆ ಎಷ್ಟೋ ಜನ ದೇವಸ್ಥಾನಗಳಿಗೆ ಹೋಗ್ತಾರೆ ಆ ದೇವಸ್ಥಾನಗಳನ್ನು ಟೂರಿಸ್ಟ್ ಪ್ಲೇಸ್ಗಳನ್ನಾಗಿ ಮಾಡಿಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳು ಧರ್ಮಕ್ಷೇತ್ರಗಳು ಆ ಸೂರ್ಯ ಚಂದ್ರಾರ್ಕವಾಗಿ ಉಳಿದಂತಹ ಇವತ್ತು ಏನಾಗಿದೆ ಅದು ಟೂರಿಸ್ಟ್ ಪ್ಲೇಸ್ಗಳಾಗಿ ಹೋಗಿದೆ ಆರ್ಕಲಾಜಿ ಡಿಪಾರ್ಟ್ಮೆಂಟಿಗೆ ಸಿರ್ಕೊಂಬಿಟ್ಟಿದೆ ದೊಡ್ಡ ದೊಡ್ಡ ದೇವರ ವಿಗ್ರಹಗಳನ್ನ ಗ್ಲಾಸ್ ಬಾಕ್ಸ್ ಒಳಗೆ ಹಾಕಿ ಇಟ್ಬಿಟ್ಟಿದ್ದಾರೆ ಅದು ಒಂದು ವರ್ಗ ಇನ್ನೊಂದೇನಪ್ಪ ಅಂದರೆ ದರ್ಶನಕ್ಕೆ ಹೋಗುವಂಥ ದೇವಾಲಯಗಳು ಬೇರೆ ದೋಷ ಪರಿಹಾರಕ್ಕೆ ಅಂತ ಹೋಗುವಂಥ ದೇವಾಲಯಗಳು ಬೇರೆ ಇನ್ನೂ ಈ ಒಂದು ಪ್ರವಾಸಿಗಳ ಥರನೇ ಹೋಗುವಂಥ ದೇವಾಲಯಗಳು ಬೇರೆ ಏನಿದು ಈ ಥರ ಎಲ್ಲ ಇದೆಯಾ ಎಲ್ಲ ದೇವಾಲಯ ಒಂದೇ ಅಲ್ವಾ ಅಂತ ಅಂಕರ್ ಖಂಡಿತ ಇಲ್ಲ ನೋಡಿ ಮನೆ ದೇವರು ಅಂತೂ ಹೋಗುವಂಥ ದೇವಾಲಯಗಳು ಬೇರೆ ಈಗ ನೋಡಿ ನೀವು ಶಿಲ್ಪಶಾಸ್ತ್ರದ ದರ್ಶನವನ್ನು ಮಾಡಬೇಕು ಸೊ ಪ್ರವಾಸಿ ಥರಾನೇ ಹೋಗುವಂಥ ದೇವಾಲಯ ಇದೆ ಬೇಳೂರು ಹಳೆ ಅದೆಲ್ಲ ಪ್ರವಾಸಿ ಥರಾನೇ ಹೋಗುವಂಥ ದೇವಾಲಯ ಇನ್ನು ದೋಷ ಪರಿಹಾರಕ್ಕೆ ಹೋಗುವಂಥ ದೇವಾಲಯಗಳಿದ್ದಾವೆ ಅಂದರೆ ಕಾಳಹಸ್ತಿ ಆಗಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಇಲ್ಲ ನಮ್ಮ ಪ್ರತ್ಯಂಗರಾದೇವಿ ದೇವಾಲಯ ಆಗಿರ್ಬೋದು ಇದೆಲ್ಲ ಒಂದೊಂದು ದೋಷ ಪರಿಹಾರಕ್ಕೆ ಅಂತಲೇ ಹೋಗುವಂಥ ದೇವಾಲಯ ನಿರ್ದಿಷ್ಟವಾದಂಥ ದೋಷ ಪರಿಹಾರ ಅಂದರೆ ಈಗ ಸರ್ಪ ದೋಷ ಬಂದಿದೆ ಹಾಗೆ ಕಾಳಹಸ್ತಿಗೆ ಹೋಗಬೇಕು ಅಲ್ಲಿ ಪೂಜೆ ಮಾಡಿಸ್ಬೇಕು ಎಲ್ಲರಿಗೂ ಗೊತ್ತಿದೆ ಇನ್ನೊಂದು ಇನ್ನೊಂದು ಪ್ರತಿನಿತ್ಯ ನಮ್ಮ ಆತ್ಮ ಸಾಧನೆಗೆ ಹೋಗುವಂಥ ದೇವಾಲಯಗಳು ಇದ್ದಾವೆ ಅಂದರೆ ಯಾವುದು ಈಗ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ನಾವು ಹೋಗ್ತೀವಿ ಅಲ್ಲಿ ಇವತ್ತಿಗೂ ಕೂಡ ಏಳುನೂರು ವರ್ಷಗಳ ಕಾಲ ಆ ಮಹಾಯೋಗಿ ಪುರುಷರು ಅಲ್ಲಿ ಧ್ಯಾನಾವಸ್ಥೆಯಲ್ಲಿ ಕೂತಿದ್ದಾರೆ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ ಅನ್ನೋ ನಂಬಿಕೆ ಇದೆ ಅಂದರೆ ಗುರುಗಳ ದರ್ಶನಕ್ಕೆ ಹೋಗುವಂಥದ್ದು ಮಠ ಅದು ಅದೊಂದು ದೇವಸ್ಥಾನ ಅಂತ ಎಷ್ಟೋ ಜನ ಹೇಳ್ತಾರೆ ದೇವಾಲಯಗಳು ಬೇರೆ ದೇವಸ್ಥಾನಗಳು ಬೇರೆ ಗುಡಿ ಬೇರೆ ಅಂದರೆ ಎಲ್ಲದೂ ಕೂಡ ಒಂದರಲ್ಲೇ ಸೇರ್ಸೋಕ್ಕೆ ಬರಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಹಾಗಿದ್ದಾಗ ನಾವು ಇಷ್ಟೆಲ್ಲ ನಾವು ಮಾಡೋಕ್ಕಾಗಲ್ಲ ಗುರುಜಿ ಸಣ್ಣದಾಗಿ ನಾವು ಒಂದು ಕ್ಷೇತ್ರಕ್ಕೆ ಹೋದಾಗ ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಫಸ್ಟ್ ಆಫ್ ಆಲ್ ಎಲ್ಲರೂ ಹೋಗಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಬೇಕು ನಾವು ದೇವಾಲಯಕ್ಕೆ ಹೋಗಬೇಕು ಅಂತ ಆ ದೇವಾಲಯಕ್ಕೆ ಅಂತ ಹೋಗೋದು ಮಾತ್ರ ನೆಪ ಮಾತ್ರ ಆ ದೇವಸ್ಥಾನಕ್ಕೆ ಹೋದಾಗ ಯಾರೂ ಕಿಂಚಿತ್ತು ಭಕ್ತಿ ಶ್ರದ್ಧೆ ಮಾಡಲ್ಲ ದೇವಸ್ಥಾನಕ್ಕೆ ಹೋದ್ವಿ ನಮಗೇನು ಒಳ್ಳೆಯದಾಗಿಲ್ಲ ಅಂತ ಮತ್ತೆ ದೇವರನ್ನೇ ದೂಷಣೆ ಮಾಡ್ತಾರೆ ಏನು ಅನ್ನೋ ಪ್ರಶ್ನೆ ಕೇಳಿ ಇಲ್ಲಿಂದ ಹೋಗ್ತಾರೆ ಬಸ್ಸಲ್ಲಿ ಹೋಗಬೇಕಾದ್ರೆ ಫುಲ್ಲು ಮಲ್ಕೊಂಡು ಹೋಗ್ತಾರೆ ಇಲ್ಲ ಕಾರಲ್ಲೂ ಮಲ್ಕೊಂಡು ಹೋಗ್ತಾರೆ ಒಬ್ಬ ಮಾತ್ರ ಕಾರ್ ಓಡಿಸ್ತದೆ ನೆಲ ಮಲಗಿರ್ತಾರೆ ಆ ಮಲ್ಕೊಂಡು ಹೋದ ತಕ್ಷಣ ದೇವರ ದರ್ಶನಕ್ಕೆ ಅಂತ ನಿಂತ್ಕೊಂಡಾಗ ಎರಡು ಗಂಟೆ ಮೂರು ಗಂಟೆ ಟೈಮ್ ಅಲ್ಲಿ ನಿಂತಿರ್ತಾರೆ ಅಲ್ಲಿ ಅವ್ರ ಮನೆ ಇವ್ರ ಮನೆ ವಿಚಾರ ಮಾತಾಡೋದು ಅವ್ರದ್ದು ಹಂಗಂತೆ ಹಿಂಗಂತ ನೋಡೋದು ಮೊಬೈಲ್ ನೂರೆಂಟು ಥರ ವಿಚಾರಗಳು ನೋಡ್ತಾ ಕೂತ್ಕೊಳ್ಳೋದು ಆ ರೀಲ್ಸ್ಗಳನ್ನೆಲ್ಲ ನೋಡ್ತಾ ಇರೋದು ಅಲ್ಲಿ ಎರಡು ಗಂಟೆ ಟೈಮು ಟೈಮ್ ವೇಸ್ಟ್ ಮಾಡ್ತಾರೆ ದೇವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋ ಪುರ್ಸೋದಿಲ್ಲ ಇವರು ಎಳ್ದು ಮುಂದೆ ಬಿಸಾಕ್ತಾರೆ ಮತ್ತು ಕ್ಯೂ ತುಂಬ ಇರುತ್ತೆ ದೇವ್ರ ದರ್ಶನಕ್ಕೆ ಅಲ್ಲಿ ಏನು ಮಾಡ್ತಾರೆ ಇವರು ಅವರು ಎಳೆದು ಮುಂದೆ ತಳ್ಳಿಬಿಡ್ತಾರೆ ಅಲ್ಲಿ ದೇವ್ರ ದರ್ಶನ ಎರಡೇ ಸೆಕೆಂಡ್ ಮಾಡೋಕ್ಕಷ್ಟೇ ಅವಕಾಶ ಇರುತ್ತೆ ಆದರೆ ಅದನ್ನೂ ಕೂಡ ಅವರು ಕರೆಕ್ಟಾಗಿ ಉಪಯೋಗ ಮಾಡ್ಕೊಳ್ಳೋದೇ ಇಲ್ಲ ಅದಾದ ಮೇಲೆ ಅಲ್ಲಿಂದ ಮತ್ತೆ ಊಟ ಊಟ ಅಂತ ಪ್ರಸಾದ ಅಂತ ಇನ್ನೊಬ್ರನ್ನ ತಳ್ಳಿ ಅವರು ನೂಕಿ ಊಟಕ್ಕೆ ಹೋಗಿ ಕುತ್ಕೊಂತಾರೆ ಅಲ್ಲ ಗಪಗಪ ತಿಂದ್ಬಿಟ್ಟು ಇನ್ನೊಂದು ದೇವಸ್ಥಾನಕ್ಕೆ ಓಡ್ತಾರೆ ಅಂದರೆ ಒಂದು ಪ್ಲಾನ್ ಹಾಕ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಒಂದು ಕಡೆ ಸಾಯಂಕಾಲ ಒಂದು ಕಡೆ ಇಲ್ಲಿ ಹೋಗಿಬಿಟ್ರೆ ಧರ್ಮಸ್ಥಳ ಮಧ್ಯಾಹ್ನ ಊಟ ಅಲ್ಲಿಂದ ಮತ್ತೆ ಇನ್ನೊಂದು ಕಡೆ ಹೋಗ್ಬಿಡಣ ಅಲ್ಲಿ ಇನ್ನೋ ಒಟ್ಟು ಅವರಿಗೆ ಒಂದು ದಿನದೊಳಗೆ ಎಲ್ಲ ಕೂಡ ಕವರ್ ಆಗಿಬಿಡಬೇಕು ಸಂಡೇ ರಜೆ ಅಂತ ಭಾನುವಾರ ಹೋದರೆ ಎಲ್ಲ ದೇವಸ್ಥಾನಗಳು ರಶೋ ರಶೋ ಎಲ್ಲಿ ನೋಡಿದ್ರು ಎಲ್ಲ ಕಡೆ ಬೆಂಗಳೂರಿನವ್ರೆ ಯಾಕೆ ಕರ್ನಾಟಕದ ಬೇರೆಯವ್ರ ಜನನೇ ಇಲ್ವಾ ಅಂತ ಅನಿಸುತ್ತೆ ಅಂದರೆ ಆ ದೇವಸ್ಥಾನಗಳಿಗೆ ಹೋದಾಗ ನಿಮ್ಮ ಕರ್ಮಗಳು ಕಳಿಬೇಕು ಅಂದಾಗ ಅದು ಸಾರ್ಥಕತೆ ಮಾಡ್ಕೊಬೇಕು ನೀವು ಕೇಳಿ ಎಲ್ಲಿಂದ ಬಂದಿದ್ದೀರಾ ಅಂತ ಆ ಊರಿಂದ ಬಂದ್ವಿ ಈ ಗುರು ಅಲ್ಲಿಗೆ ಹೋದೆ ಏನೂ ಆಗಿಲ್ಲ ಇಲ್ಲಿಗೆ ಹೋದೆ ಏನೂ ಆಗಿಲ್ಲ ಆ ದೇವಸ್ಥಾನಕ್ಕೆ ಹೋದ ಏನಾಗಿಲ್ಲ ನೀನು ಯಾವ ದೇವಸ್ಥಾನಕ್ಕಾದರೂ ಹೋಗು ಅದೇ ನೀನು ಅಲ್ಲಿ ಹೋಗಿ ಏನು ಮಾಡಿದೆ ಅನ್ನೋ ಪ್ರಶ್ನೆಗೆ ಟೈಮ್ ವೇಸ್ಟು ಅಲ್ಲಿ ಹೋಗಿ ಮೊಬೈಲ್ ನೋಡೋದು ಅವ್ರ ಮನೆ ಇವ್ರ ಮನೆ ವಿಚಾರ ಮಾತಾಡೋದು ಆ ವಿಚಾರಗಳು ಮಾತಾಡಿದ್ದಲ್ಲಿ ಅವ್ರ ಪಾಪ ನೀನು ಕಟ್ಕೊಂಬರ್ತೀಯ ನಿನ್ನ ಪಾಪ ಕಳಿಯೋಕ್ಕೆ ಅಂತ ನೀನು ದೇವಸ್ಥಾನಕ್ಕೆ ಹೋಗಿರ್ತೀಯ ಅದೇ ರಾಜಕಾರಣಿಗಳ ವಿಚಾರ ಯಾರೋ ಸೋದರ ಸಂಬಂಧಿಕ ವಿಚಾರ ರೀಲ್ಸ್ಗಳ ವಿಚಾರ ಯಾವುದೋ ಟಿ ವಿ ಸೀರಿಯಲ್ಗಳ ವಿಚಾರ ಅದು ರಿಯಾಲಿಟಿ ಶೋಗಳ ವಿಚಾರ ಇದೆಲ್ಲ ಮಾತಾಡಿಕೊಂಡು ಅವ್ರ ಪಾಪ ಕರ್ಮಗಳು ಏನು ಮಾಡುತ್ತೆ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಫಸ್ಟು ನಿಮಗೆ ಬರುತ್ತೆ ಅದಾದ ಮೇಲೆ ಏನು ಮಾಡ್ತಾರೆ ಶುದ್ಧಾಚರಣೆಗಳನ್ನೋದೇ ಇರೋದಿಲ್ಲ ಅಂದರೆ ಏನು ಅಡ್ರೆಸ್ಗಳು ಒಗ್ದೇ ಇರೋಲ್ಲ ತೊಳೆದೇ ಇರಲ್ಲ ಈ ಥರದೆಲ್ಲ ವಿಚಾರ ಇದಕ್ಕೆ ಇದೆಲ್ಲ ಫಸ್ಟು ಕರೆಕ್ಟ್ ಮಾಡಿಕೊಂಡ್ಮೇಲೆ ನೀವು ದೇವಸ್ಥಾನಕ್ಕೆ ಹೋಗುವಂಥ ಮನಸ್ಸು ಮಾಡಬೇಕು ಸುಮ್ಮನೆ ಹಾಗೆ ಹೋದರೆ ಪ್ರಯೋಜನ ಇಲ್ಲ ಇದು ಫಸ್ಟು ಬೇಸಿಕ್ಕಿದು ಆಯಿತಾ ಫಸ್ಟು ಬೇಸಿಕ್ಕಿದು ಆಮೇಲೆ ದೇವಸ್ಥಾನಕ್ಕೆ ಯಾವ ರೀತಿ ಹೋಗಬೇಕು ಸಾಂಸ್ಕೃತಿಕವಾಗಿರುವಂಥ ನಮ್ಮ ಸನಾತನ ಧರ್ಮದ ಉಡುಗೆಯನ್ನೇ ಹಾಕ್ಕೊಂಡು ಹೋಗಬೇಕು ನಾನು ಎಷ್ಟೋ ದೇವಸ್ಥಾನ ನೋಡಿದ್ದೀನಿ ದೊಡ್ಡ ದೊಡ್ಡ ವಯಸ್ಸಾಗಿ ಹೋಗಿರುತ್ತವರಿಗೆ ಆಯಿತಾ ತಲೆ ಕೂದಲೆಲ್ಲ ಉದ್ರೋಗಿರುತ್ತೆ ಅಂಥವ್ನ ಟಿ ಶರ್ಟು ಸಣ್ಣದಾಗಿರುವಂಥ ಶಾರ್ಟ್ಸು ಬಡವಣ ತ್ರೀ ಫೋರ್ತ್ಗಳನ್ನೆಲ್ಲ ಹಾಕೊಂಡು ಸಣ್ಣ ಸಣ್ಣ ಚಡ್ಡಿಗಳ ಹಾಕೊಂಡು ಬಂದಿರ್ತಾರೆ ಅಂಕಲ್ಗಳಾಗೋಗಿರ್ತಾರೆ ಅವರಿಗೆ ಮೂವತ್ತೈದು ನಲವತ್ತು ನಲವತ್ತೈದು ವರ್ಷ ಆಗೋಗಿ ರಿಟೈರ್ಮೆಂಟಿಗೆ ಬಂದ್ಬಿಟ್ಟಿರ್ತಾರೆ ಅವ್ರಿಗೆ ಆ ವಯಸ್ಸಲ್ಲಿ ಅದೇನು ಬಂದಿರೋಂತ ಗೊತ್ತಿಲ್ಲ ಅಂದರೆ ದೇವಸ್ಥಾನಗಳಂತ ಹೋಗೋದು ಭಕ್ತಿಯನ್ನು ಮೂಡಿಸುವಂಥದ್ದು ಆಯ್ತಾ ಅಯ್ಯೋ ನಿಮ್ಮ ಕಣ್ಣು ಸರಿ ಇಲ್ಲ ಅಂತ ನೀವು ಮಾಡಿದ್ದು ನಾವು ನೋಡ್ತೀವಲ್ವೇನಪ್ಪ ಅದಕ್ಕೆ ಫಸ್ಟು ಸಾಂಸ್ಕೃತಿಕವಾಗಿರೋದು ಉಡುಗೆಲ್ಲ ಧಾರಣೆ ಮಾಡಬೇಕು ನಾವು ಎಷ್ಟೋ ಹಿಂದೂ ದೇವಾಲಯಗಳಲ್ಲಿ ಸಾಂಸ್ಕೃತಿಕ ಉಡುಗೆ ಇಲ್ಲ ಅಂದರೆ ದೇವಸ್ಥಾನದ ಪ್ರವೇಶವೇ ನಿಷಿದ್ಧ ಮಾಡಿದ್ದಾರೆ ಗುರುವಾಗಿರುವಂಥ ದೇವಾಲಯಗಳಲ್ಲಿ ನಿಮಗೆ ನಿಮಗೆ ದೇವಸ್ಥಾನದ ಆವರಣದೊಳಗೆ ಪ್ರವೇಶ ಇಲ್ಲ ಮೊದಲನೇದು ಎರಡನೇದು ಸಾವು ಸೂತಕವಾದಂಥವರು ಎಲ್ಲೋ ದೂರದಲ್ಲಿ ನಮಗೆ ಸಾವಾಗಿದೆ ಸೂತಕವಾಗಿದೆ ಯಾರೋ ತೀರ್ಕೊಂಡಿದರೆ ಹನ್ನೊಂದು ದಿನಗಳ ಕಾಲ ಆ ಗೋತ್ರದವರು ಆ ವಂಶದವರು ಆ ಮನೆಗೆ ಸಂಬಂಧಪಟ್ಟಂಥವರು ದೇವಸ್ಥಾನದ ಆವರಣದೊಳಗೆ ಪ್ರವೇಶ ಮಾಡೋ ಹಾಗಿಲ್ಲ ಎಲ್ಲೋ ದೂರದಲ್ಲೂ ಮಗು ಹುಟ್ಟಿದೆ ನಮ್ಮ ವಂಶವೇ ನಮ್ಮ ರಕ್ತ ಸಂಬಂಧವೇ ಇಲ್ಲ ನಮ್ಮ ಗೋತ್ರವೇ ಆಗತ್ತೆ ಅಂದರೆ ವೃದ್ಧಿ ಅಂತಾರೆ ಅವರೂ ಕೂಡ ಹನ್ನೊಂದು ದಿನಗಳ ಕಾಲ ದೇವಾಲಯ ಒಳಗೆ ಪ್ರವೇಶ ಮಾಡೋ ಹಾಗಿಲ್ಲ ಇಲ್ಲ ಆ ಸಂಬಂಧಿಕರುಗಳು ಆ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಹೆಣ್ಣುಮಕ್ಕಳು ಹೊಸದಾಗಿ ಮೆಚೂರ್ಡ್ ಆಗಿಬಿಟ್ಟಿದೆ ಅಂದ್ಕೊಳ್ಳಿ ಅಂದರೆ ಮೆನ್ಸಸ್ ಅವಾಗಿಂತ ಸ್ಟಾರ್ಟ್ ಆಗಿದೆ ಮೆಚೂರ್ಡ್ ಆಗಿದೆ ಅದು ಕೂಡ ನಮಗೆ ಸೂತಕವಾಗುತ್ತೆ ಪುಣ್ಯಾಹ ಮಾಡಿ ಆ ಎಲ್ಲ ಕೂಡ ಶುದ್ಧಿ ಆಗೋ ತನಕ ಕೂಡ ಆ ಮನೆತನದವರು ಕೂಡ ದೇವಸ್ಥಾನದೊಳಗೆ ಪ್ರವೇಶ ಮಾಡೋ ಹಾಗಿಲ್ಲ ಇನ್ನೊಂದು ವಿಚಾರ ಮದ್ಯಪಾನವನ್ನು ಮಾಡಿಕೊಂಡು ಮಾಂಸಾಹಾರವನ್ನು ಮಾಡಿಕೊಂಡು ಎಷ್ಟೋ ಜನ ನೋಡಿ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತಾರೆ ಕಾರಲ್ಲಿ ಹೋಗ್ಬೇಕು ಉದ್ದಕ್ಕು ಸಿಗರೇಟ್ ಸೇತ್ಕೊಂಡು ಒಂದು ಸೇತ್ಕೊಂಡು ಒಂದು ಸೇತ್ಕೊಂಡು ಪಾನ್ಪಾನಾಗಿ ಹಾಕೊಂಡು ಉಕ್ಕೊಂಡು ಉಕ್ಕೊಂಡು ಹಾಗೇ ದೇವಸ್ಥಾನದೊಳಗೆ ಹೋಗ್ತಾರೆ ಆ ರೀತಿ ನೀನು ಹಾಳಾಗಿದ್ದಲ್ದೇ ಆ ದೇವಸ್ಥಾನದ ವಾತಾವರಣನೂ ಹಾಳು ಮಾಡಿ ಅಲ್ಲಿ ಎಲ್ಲ ನೆಗೆಟಿವ್ಸ್ಗಳನ್ನು ಮಾಡಿ ಬರ್ತೀರಾ ಅದಕ್ಕೋಸ್ಕರವಾಗಿ ನಿಮಗೆ ಯಾರಿಗೂ ಆ ಒಂದು ವಾತಾವರಣವನ್ನು ಕೆಡಿಸೋಂಥ ಅಧಿಕಾರ ಇಲ್ಲ ಅದಕ್ಕೋಸ್ಕರವಾಗಿ ಅಂಥ ದೇವಾಲಯಕ್ಕೆ ಹೋಗಬೇಕಾದ್ರೆ ಮಾಂಸಾಹಾರವನ್ನು ಮಾಡಿಕೊಂಡು ಮದ್ಯಪಾನವನ್ನು ಮಾಡಿಕೊಂಡು ಇಲ್ಲ ಇಂಥ ಒಂದು ಕೆಟ್ಟ ಚಟಗಳನ್ನು ಇಟ್ಕೊಂಡು ದೇವಸ್ಥಾನದ ಆವರಣದೊಳಗೆ ಪ್ರವೇಶ ಮಾಡೋ ಹಾಗಿಲ್ಲ ಇನ್ನು ಹೆಣ್ಣು ಮಕ್ಕಳುಗಳು ಮುಟ್ಟಾದಂಥವರು ಐದು ದಿನಗಳ ಕಾಲ ಆಗಿ ಸ್ನಾನ ಆಗಿ ಶುದ್ಧಾಚರಣೆ ಮಾಡೋ ತನಕ ದೇವಾಲಯದ ಆವರಣ ಪ್ರವೇಶ ಮಾಡೋ ಹಾಗಿಲ್ಲ ಅದು ದೊಡ್ಡ ದೇವಾಲಯ ಆಗಿರಲಿ ಸಣ್ಣ ದೇವಸ್ಥಾನ ಆಗಿಲ್ಲ ಎಷ್ಟೋ ಜನ ಏನು ಮಾಡ್ತಾರೆ ಯೋ ಅಷ್ಟು ದೂರದಿಂದ ಬಂದಿದ್ದೀವಿ ಇಲ್ಲೇ ಪಕ್ಕ ಒಂದು ಇದೆಯಂತೆ ಮತ್ತೆ ಒಂದು ಚೂರು ನೋಡ್ಕೊಂಡು ಹೋಗ್ಬಿಡ್ತೀವಿ ಅಂತಾರೆ ನಮ್ಮ ದೇವಸ್ಥಾನದಲ್ಲೇ ಎಷ್ಟೋ ಆಗಿದೆ ಏನು ಮೂರು ಜನ ನಾಲ್ಕು ಜನ ಕಾರಲ್ಲಿ ಬಂದಿರ್ತಾರೆ ಮೂರು ಜನ ದೇವಸ್ಥಾನದೊಳಗೆ ಬರ್ತಾರೆ ಒಬ್ಬರು ಅಲ್ಲೇ ಗೇಟ್ ಹತ್ರನೇ ಕೂತಿರ್ತಾರೆ ಗೇಟ್ ಹತ್ರ ಅಂತ ದೇವಸ್ಥಾನದ ಮುಂದೆ ದೊಡ್ಡ ಮೈದಾನ ಬಿಟ್ಟಿದ್ದೀವಿ ಪಾರ್ಕಿಂಗು ಯಾಕೆ ಅಂತ ಕೇಳಿದಾಗ ನಮ್ಮ ಯಾರಾದರೂ ವಾಲಂಟಿಯರ್ಸು ಅವ್ರು ಬರೋ ಹಾಗಿಲ್ಲ ಗುರುಜಿ ಅಂತಾರೆ ಬರೋ ಹಾಗಿಲ್ಲ ಅಂದರೆ ಅಲ್ಲೇ ಇರಬೇಕು ದೇವಸ್ಥಾನದ ಒಳಗೆ ಯಾಕೆ ಬಂದರು ಆ ಕಾರನ್ನ ಗೇಟಿಂದ ಆಚೆನೇ ನಿಲ್ಲಿಸಿ ಆ ಕಾರಲ್ಲೇ ಕೂತ್ಕೊಬೋದಲ್ಲ ಗೇಟಿಂದ ಒಳಗಡೆ ಬರೋದೇನು ದೇವಸ್ಥಾನದ ಒಳಗೆ ಬಂದಿದ್ದೇನು ದೇವಸ್ಥಾನ ಆವರಣ ಪ್ರವೇಶ ಮಾಡೋ ಹಾಗಿಲ್ಲ ಇದೆಲ್ಲ ಪ್ರತ್ಯಕ್ಷವಾಗಿ ನಾವು ನೋಡಿರೋದು ಮತ್ತು ನಮ್ಮ ದೇವಾಲಯದಲ್ಲಿ ನಡೆಯುವಂಥದ್ದು ಅದಕ್ಕೋಸ್ಕರವಾಗಿ ಅದೆಲ್ಲ ಮಾಡಬಾರ್ದು ಅಲ್ಲಿನ ಆಚಾರ ಅನುಷ್ಠಾನಗಳು ಅನಾದಿ ಕಾಲದಿಂದ ಬಂದಿದೆ ಸೂರ್ಯಚಂದ್ರರು ಯಾವಾಗ ಸ್ಥಾಪನೆ ಆದರೂ ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ದೇವಸ್ಥಾನದಲ್ಲಿ ನಡ್ಕೊಂಡು ಬಂದಿದೆ ಇಂಥ ಒಂದು ದೇವಾಲಯ ನಿರ್ಮಾಣ ಅಂತ ಬಂದಾಗ ವೈಷ್ಣವಾಗಮ ಶೈವಾಗಮ ಶಾಕ್ತಾಗಮ ಅಂತ ಎಷ್ಟೋ ಸತಿ ಹೇಳ್ತಾ ಬಂದಿದೆ ಅಂಥ ಒಂದು ದೇವಸ್ಥಾನಕ್ಕೆ ನಾವು ಪ್ರವೇಶ ಮಾಡಿದಾಗ ಈ ಬಾಕ್ಸಲ್ಲಿ ಏನೇನು ಇಟ್ಕೊಂಡ್ಬಿಡ್ತಾರೆ ಏನು ಬಾಕ್ಸು ಅಂತ ನೀವು ಕೇಳ್ಬೋದು ಊಟ ತಿಂಡಿ ಏನೋ ಚಪಾತಿ ಮಾಡ್ಕೊಂಬಂದಿದ್ದೀನಿ ಪಲ್ಯ ಮಾಡ್ಕೊಂಬಂದಿದ್ದೀನಿ ಎಲ್ಲ ಬಾಕ್ಸಿಗೆ ಹಾಕಿ ಇಟ್ಕೊಂಡು ಅರ್ಧ ತಿಂದುಬಿಟ್ಟು ಮತ್ತು ಎಂಜಿಲ್ ಮಾಡಿ ಹಾಗೆ ಬಾಕ್ಸಲ್ಲಿ ಇಟ್ಕೊಂಡು ನಂಗೆ ವೆರೈಟಿ ಒಳಗೆ ಹಾಕ್ಕು ನಂಗೆ ದೇವಸ್ಥಾನದೊಳಗೆಲ್ಲ ಹೋಗ್ತಾರೆ ಅಂದರೆ ದೇವಸ್ಥಾನದೊಳಗೆ ಅಪ ಅಪಚಾರವಾಗುತ್ತದ್ದು ಇದೂ ಕೂಡ ನೀವು ಮಾಡೋ ಹಾಗಿಲ್ಲ ನೀವು ದೊಡ್ಡ ದೊಡ್ಡ ತಿರುಪತಿ ಅಂತ ದೇವಾಲಯಕ್ಕೆ ಹೋದರೆ ಇನ್ನು ದೇವಸ್ಥಾನಕ್ಕೆ ಇನ್ನೂ ಒಂದು ಹದಿನೈದು ಕಿಲೋಮೀಟರ್ ಇದೆ ಅಂದಾಗ ನೀವು ಬ್ಯಾಗ್ ತೆಗೆದು ಚೆಕ್ ಮಾಡಿ ಒಳಗೆಲ್ಲ ಅದನ್ನು ಹಾಕಿ ಎಲ್ಲ ರೀತಿ ಸ್ಕ್ಯಾನ್ ಮಾಡಿ ಬಿಡ್ತಾರೆ ನಿಮಗೆ ಯಾಕೆ ಇಂಥದ್ದೆಲ್ಲ ಮಾಡ್ತಾರೆ ಅಂತಲೇ ಅದನ್ನೆಲ್ಲ ಮಾಡೋ ಅಂಥದ್ದು ಆಯಿತಾ ಈ ಥರದ್ದೆಲ್ಲ ನೀವು ಮಾಡಲೇಬಾರ್ದು ಇನ್ನೊಂದು ದೇವಸ್ಥಾನಕ್ಕೆ ಹೋದ ಮೇಲೆ ಶ್ರದ್ಧೆ ಮತ್ತು ಭಕ್ತಿ ಎಲ್ಲರೂ ಮನಶಾಂತಿಯೇ ಇಲ್ಲ ಮನಶಾಂತಿಯೇ ಇಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದಾಗ ನೀನು ದೇವಸ್ಥಾನಕ್ಕೆ ಹೋಗೋವಂಥದ್ದು ಅಲ್ಲಿ ಹೋಗಿ ನೀ ಮತ್ತೆ ಮಾಡಬಾರ್ದೆಲ್ಲ ಮಾಡಿ ಬಂದರೆ ಮತ್ತೆ ಎಲ್ಲಿ ನಿಮಗೆ ನೆಮ್ಮದಿ ಸಿಗುತ್ತೆ ಒಂದೊಂದಕ್ಕೆ ಒಂದೊಂದು ಕ್ಷೇತ್ರ ಅಂತ ಹೇಳಿದೆ ಏನು ನೀನು ಸಿನಿಮಾ ನೋಡಬೇಕಾ ಥಿಯೇಟ್ರಿಗೆ ಹೋಗಬೇಕು ಆಯಿತಾ ಮೋಜು ಮಸ್ತಿ ಮಾಡಬೇಕಾದ್ರೆ ಜೋಗ್ ಫಾಲ್ಸಿಗೆ ಹೋಗಿ ಈಗ ಊಟ ಮಾಡಬೇಕಾ ಹೋಟೆಲಿಗೆ ಹೋಗಿ ಹಾಗೆ ಮನಶಾಂತಿ ಅಂತ ಬಂದಾಗ ದೇವಸ್ಥಾನಕ್ಕೆ ಅಂತ ಹೋದಾಗ ಅಲ್ಲಿ ನಿಮಗೆ ಊಟ ಇರುತ್ತೆ ತಿಂಡಿ ಇರುತ್ತೆ ರೂಮ್ ಕೊಡ್ತಾರೆ ಲಾಡ್ಜ್ ಕೊಡ್ತಾರೆ ಭಕ್ತಿ ಕೊಡ್ತಾರೆ ಆದರೂ ನೀವು ಇದೆಲ್ಲ ಮಾಡದೆ ಅಲ್ಲಿ ಅಪಚಾರ ಮಾಡಿ ಬರುವಂಥವ್ರು ಎಷ್ಟೋ ಜನ ಇದ್ದಾರೆ ಎಷ್ಟೋ ಒಂದು ಪರ್ವತಗಳ ಮೇಲೆಲ್ಲ ದೇವಸ್ಥಾನ ಇರುತ್ತೆ ಅಲ್ಲೆಲ್ಲ ನೋಡಿ ಕುಡಿದು ಬಿಟ್ಟು ಬಾಟ್ಲುಗಳನ್ನೆಲ್ಲ ಹಾಕಿ ಅಪಚಾರ ಮಾಡಿ ಬರ್ತಾರೆ ಇಂಥದ್ದೆಲ್ಲ ಫಸ್ಟು ಮಾಡಬಾರ್ದು ಇನ್ನು ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದಾಗ ಫಸ್ಟು ಗರಡಗಂಬ ಏನಿದೆ ಅಲ್ಲಿರುವಂಥ ಫಸ್ಟು ಗಣಪತಿಯನ್ನು ನಾವು ಸ್ಮರಣೆ ಮಾಡ್ಕೊಬೇಕು ಆ ಗಣಪತಿಯನ್ನು ನಾವು ಸ್ಮರಣೆ ಮಾಡಿಕೊಂಡು ಆ ಒಂದು ಪ್ರಾಕಾರ ದೇವತೆಗಳಿಗೆಲ್ಲ ನಮಸ್ಕಾರವನ್ನು ಮಾಡ್ಕೊತ ಮೂಲ ಮೂರ್ತಿಯ ದರ್ಶನವನ್ನು ಮಾಡಬೇಕು ಆ ಮೂಲ ಮೂರ್ತಿಯ ದರ್ಶನವನ್ನು ಮಾಡಬೇಕಾದ್ರೆ ಯಾವತ್ತಿಗೂ ಕೂಡ ದೇವರಿಗೆ ಎದುರು ಭಾಗವಾಗಿ ನಿಂತ್ಕೊಬಾರ್ದು ಅದಕ್ಕೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಆ ಕಡೆ ಈ ಕಡೆ ಎರಡೂ ಸೈಡ್ ರೈಲಿಂಗ್ಸ್ ಹಾಕಿರ್ತಾರೆ ಅಂದರೆ ಮಧ್ಯ ಪುರೋಹಿತರು ಮಾತ್ರ ಓಡಾಡ್ತಿರ್ತಾರೆ ಒಂದು ಭಾಗ ಇನ್ನೊಂದು ಭಾಗದಲ್ಲಿ ಮಾತ್ರ ಜನ ನಿಂತ್ಕೊಬೇಕು ದೇವರಿಗೆ ಎದುರಾಗಿ ಯಾವತ್ತಿಗೂ ನಿಂತು ದರ್ಶನವನ್ನು ಮಾಡಬಾರ್ದು ದೇವರ ಬಲಭಾಗ ಎಡಭಾಗದಲ್ಲಿ ನಿಂತು ದರ್ಶನಗಳನ್ನು ಮಾಡ್ಕೊಬೇಕು ಇನ್ನು ಯಾವ ದೇವಸ್ಥಾನಕ್ಕೆ ಹೋದಾಗ ಏನು ತೊಗೊಂಡು ಹೋಗಬೇಕು ಯಾವ ರೀತಿ ನಾವು ಧ್ಯಾನವನ್ನು ಮಾಡಬೇಕು ಅಲ್ಲಿ ಪೂಜೆ ಮಾಡಬೇಕು ತೀರ್ಥ ಪ್ರಸಾದ ವಿನಿಯೋಗ ಏನು ಅದೆಲ್ಲ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಖಂಡಿತ ಗುರುಜಿ ಅದರ ಬಗ್ಗೆ ಕೂಡ ಮಾತನಾಡೋಣ ಅಂದರೆ ಈಗ ಕಾಲ್ ಕೂಡ ರೆಡಿ ಇದ್ದಾರೆ ಮಾತಾಡಿಸ್ತಾ ಹೋಗೋಣ ನಮಸ್ತೆ ನಮಸ್ತೆ ಮೇಡಮ್ ಗುರುಜಿ ಇದ್ದಾರೆ ಏನು ಸಮಸ್ಯೆ ಇದೆ ಪ್ರಶ್ನೆ ಕೇಳಿ ಹಾಂ ಸರಿ ಮೇಡಮ್ ಓಕೆ ಓಕೆ ನಮಸ್ತೆ ನಮಸ್ತೆ ಗುರುಜಿ ನಮಸ್ತೆ ಹೇಳಿ ಹಾಂ ನಮಸ್ತೆ ಗುರುಜಿ ನಾ ಮಂಡ್ಯ ಜಿಲ್ಲೆಯಿಂದ ಗುರುಜಿ ತುಂಬ ತುಂಬಾ ಇದ್ದೀನಿ ಗುರುಜಿ ನಿಮ್ನ ನೀವು ಈಗ ಒಂದ್ ನಾಲ್ಕೈದು ದಿವಸದಲ್ಲಿ ಮೊಬೈಲಲ್ಲಿ ಕನೆಕ್ಟ್ ಮಾಡಿದೆ ಆ ಮಾತಾಡ್ಬೇಕಾಯ್ತಲ್ಲ ಅಂತ ಅನ್ಕಂಡೆ ಆ ನೀವು ಮಾತಾಡುದು ನೋಡಿ ನನ್ಗೆ ಬಹಳ ಖುಷಿಯಾಯ್ತು ಈ ಹೇಗೆ ಈಜಿಯಾಗೆ ನಾವು ತುಂಬಾ ಬಡವರು ನಾವು ಯಾವ್ದೇ ಇಲ್ಲ ಭೂಮಿ ಅದು ಇದು ಏನು ಇಲ್ಲ ಏನು ಜೀವನ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಹಾಗಾಗಿ ಮಾತಾಡ್ಬೇಕು ಅಂತ ಅನಿಸ್ತು ಆ ಹೇಗೆ ಬಿಡಿ ನಾವು ಡೆವೆಲಪ್ ಆಗೋದಕ್ಕೆ ಕೇಳಿ ತಮ್ಮ ಸಮಸ್ಯೆ ಏನಿದೆ ಅದು ತುಂಬಾ ಹಣದ ಹಣದ ಸಮನಸಕ್ಕೆ ಬಿಡಿ ಆळाಬಡಿ ಕರ್ತ ಇದೆ ಬಿಡಿ ಅಲ್ಲಿ ಕೂಲಿ ಮಾಡದ್ದು ಅಲ್ಲಿ ತಕ ಹೋಗಿ ಬಡಿ ಕಟ್ಟೋದು ಆಗುತ್ತೆ ಅಂತ ಕಥೆ ಕೂಲಿ ಮಾಡ್ತಾ ಇದ್ರೆ ಕಷ್ಟ ಮಾಡ್ತಾ ಇದ್ದಾರೆ ಶ್ರಮಜೀವಿಗಳು ಕೂಲಿ ಓ ಕೂಲಿ ಮಾಡ್ತೀವಿ ಬಿಡಿ ಬಹಳ ಕಷ್ಟ ಬಿಡಿ ಓಂ ಶ್ರೀಂ ಕುಬೇರ ಲಕ್ಷ್ಮೀ ನಮಃ ಓಂ ಶ್ರೀಗೆ ಸೊನ್ನೆ ಓಂ ಶ್ರೀಂ ಕುಬೇರ ಲಕ್ಷ್ಮೀ ನಮಃ ಓಂ ಶ್ರೀಂ ಕುಬೇರ ಲಕ್ಷ್ಮೀ ನಮಃ ಮೀನ್ ಈ ಮಂತ್ರ ಜಪವನ್ನು ಮಾಡ್ತಾ ಬನ್ನಿ ಕಮಲಾಕ್ಷಿಯ ಜಪಮಾಲೆ ಸಿಗುತ್ತೆ ಆ ಕಮಲಾಕ್ಷಿಯ ಜಪಮಾಲೆಯನ್ನು ತಮ್ಮ ಕಡೆಗೆ ಈ ಥರ ಜಪ ಮಣಿಗಳನ್ನು ಎಣ್ಕೊಂಬೇಕು ಪೂರ್ವಾಭಿಮುಖಲು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಜಪವನ್ನು ಮಾಡಿ ಕೂತೃತ ಲಕ್ಷ್ಮೀ ಫೋಟೋವನ್ನು ಉತ್ತರ ದಿಕ್ಕು ಪೂರ್ವ ದಿಕ್ಕು ನೋಡತನ ಹಾಕಿ ಅದಕ್ಕೆ ಕನಕಾಮ್ರೋಹುವ ಮತ್ತು ಬಿರುವ ಪತ್ರೆಯನ್ನು ಪ್ರತಿನಿತ್ಯ ಇಟ್ಟು ಆರಾಧನೆ ಮಾಡಿ ಜೊತೆಗೆ ಮಂತ್ರ ಜಪವನ ಮಾಡಬೇಕು ಪೂರ್ವಾಭಿಮುಖ ಉತ್ತರಾಭಿಮಿಖವಾಗಿ ಕೂತ್ಕೊ ಮಾಡಬೇಕು ಜಪಮಾಲೆ ನಿಮ್ಮ ಕಡೆ ಎಳ್ಕೊತಾ ಇರಬೇಕು ಈ ರೀತಿ ನೂರೆಂಟು ಮನೆ ಅನುಷ್ಠಾನ ಮಾಡ್ತಾ ಬನ್ನಿ ಅಮ್ಮನವರಿಗೆ ಪ್ರೀತಿಯಾಗಿ ನಾನು ಜೇನುತುಪ್ಪವನ್ನು ನೈವೇದ್ಯ ಮಾಡ್ತಾ ಬನ್ನಿ ಇಲ್ಲ ಯಾವ ದೇವಸ್ಥಾನಕ್ಕೆ ಜೇನುತುಪ್ಪ ಕೊಟ್ಟರು ಒಳ್ಳೇದು ನಿಮಗೆ ಸ್ವಲ್ಪ ಹಣಕಾಸಲ್ಲಿ ಏಳಿಗೆ ಕಾಣೋದಕ್ಕೆ ಅವಕಾಶವಾಗುತ್ತೆ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಏನನ್ನ ತಗೊಂಡ್ಕೊಂಡು ಹೋಗಬೇಕು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಎಂಟ್ರಿಯನ್ನು ಕೊಡಬೇಕಾಗತ್ತೆ ಗುರುಜಿ ದೇವಸ್ಥಾನಕ್ಕೆ ಎಂಟ್ರಿ ಹೆಂಗೆ ಕೊಡಬೇಕಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ಕೊಂಡ್ ಅಮ್ಮ ಎರಡನೇ ದಿನ ಬಂದು ಹಣ್ಣು ಕಾಯಿ ದೇವಸ್ಥಾನಕ್ಕೆ ತೊಗೊಂಡು ಹೋಗೋದು ಅನಾದಿ ಕಾಲದಿಂದ ಬಂದಿದೆ ಏನಿದು ಹಣ್ಣು ಏನು ಕಾಯಿ ಏನು ಹಣ್ಣು ಏನು ಕಾಯಿ ಹಣ್ಣು ಕಾಯಿ ಅನ್ನೋ ಜೋಡಿ ಅಂತ ಬಂದ್ಬಿಟ್ಟಿದೆ ನಿಮ್ಮ ಜೀವನ ಏನು ಕಾಯಾಗಿದೆ ಅದು ಪರಿಪೂರ್ಣವಾಗಿ ಮಾಗಿ ಹಣ್ಣಾಗಬೇಕಾಗಿದೆ ಅದಕ್ಕೋಸ್ಕರ ಭಗವಂತ ಅನುಗ್ರಹ ಬೇಕು ಆ ಕಾಯಿ ಹಣ್ಣಾಗಬೇಕು ಅಂದರೆ ಸೂರ್ಯ ಕಿರಣಗಳು ಬೇಕು ಆ ಸೂರ್ಯ ಕಿರಣವೇ ನಿಮ್ಮ ಅಂಧಕಾರದಿಂದ ಸುಜ್ಞಾನಕ್ಕೆ ಕರ್ಕೊಂಡು ಹೋಗುವಂಥ ದಾರಿದೀಪ ಅಂತ ಎಲ್ಲರೂ ಏನು ಮಾಡ್ತಾರೆ ತೆಂಗಿನಕಾಯಿನ ಹೋಗಬೇಕು ಅಂತ ಯಾಕೆ ತೆಂಗಿನಕಾಯಿ ತೊಗೊಂಡು ಹೋಗಬೇಕು ಪೂರ್ಣ ಫಲ ಅದಕ್ಕೆ ತೆಂಗಿನಕಾಯಿಗೆ ಏನಂತಾರೆ ಪೂರ್ಣ ಫಲ ಮತ್ತು ಎಂಜಲಾಗದೇ ಇರುವಂಥ ಹಣ್ಣು ಕಾಯಿ ಯಾವುದು ಆ ಬಾಳೆಹಣ್ಣು ನೋಡಿ ಎಂಜಲಾಗಲ್ಲ ನೀವು ಯಾವುದೇ ಹಣ್ಣುಗಳಾಕಿ ಆ್ಯಪಲ್ಲು ತಿಂದು ಬಿಸಾಕಿರುವಂಥ ಒಂದು ಬೀಜದಿಂದ ಹುಟ್ಟುತ್ತೆ ಕಿತ್ತಲೆ ಹಣ್ಣು ತಿಂದು ಬಿಸಾಕಿರುವಂಥ ಒಂದು ಬೀಜದಿಂದ ಹುಟ್ಟುತ್ತೆ ಅಂದರೆ ಆ ಹಣ್ಣನ್ನು ನಾವು ಭಕ್ಷಿಸಿ ತಿಂದು ಅದರಿಂದ ಹಳಸಿನ ಹಣ್ಣು ತಿಂದು ಮತ್ತೆ ಹಾಕಿರುವಂಥ ಬೀಜದಿಂದ ಹುಟ್ಟುತ್ತೆ ಆದರೆ ತೆಂಗಿನಕಾಯಿ ಆಗಲ್ಲ ತೆಂಗಿನಕಾಯಿ ಹೊಡೆದ್ರೆ ಮತ್ತೆ ಹುಟ್ಟಲ್ಲ ಇಡೀ ತೆಂಗಿನಕಾಯನೇ ನೆಡಬೇಕು ಮತ್ತು ವೀಳೆದೆಲೆ ಆ ಒಂದು ಬಳ್ಳಿಯಿಂದ ಕಿತ್ತು ಬಿಟ್ಟರೆ ಮತ್ತೆ ಅದು ಹುಟ್ಟಲ್ಲ ಅದಕ್ಕೆ ಹಣ್ಣು ಕಾಯಿ ಅಡಿಕೆ ಇದೆಲ್ಲ ಏನಿದೆಯಲ್ಲ ನಾವು ಅರ್ಧಂಬರ್ಧ ತಿಂದು ಮತ್ತು ಭೂಮಿಗೆ ಹಾಕುವಂಥದ್ದಲ್ಲ ಇಡೀ ಪೂರ್ತಿಯೇ ಹಾಕಬೇಕು ಅಂದರೆ ಮನುಷ್ಯನಿಂದ ಎಂಜಲಾಗದೇ ಇರುವಂಥ ಪದಾರ್ಥಗಳು ಅಂತ ಆ ತೆಂಗಿನಕಾಯಿ ತೊಗೊಂಡು ಹೋಗಬೇಕಾದರೂ ಕೂಡ ಎಲ್ಲರೂ ಒಂಟಿಕಾಯಿ ಹೊಡಿಸ್ತಾರೆ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡಬೇಕಾದ್ರೂ ಸರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕಾದ್ರೂ ಸರಿ ಯಾವ ಕಾಲಕ್ಕೂ ಕೂಡ ಒಂದೇ ಒಂದು ಸಿಂಗಲ್ ತೆಂಗಿನಕಾಯಿನ ಹೊಡಿಲೇಬಾರದು ಜೋಡಿ ತೆಂಗಿನಕಾಯಿನ ಎರಡು ತೆಂಗಿನಕಾಯಿನೇ ಹೊಡಿಬೇಕು ಅಂದರೆ ಅಯ್ಯೋ ಅದರಲ್ಲೂ ಎಷ್ಟೋ ಜನ ಕಂಜು ಮಾಡ್ತಾರೆ ಅಲ್ಲ ಅಲ್ಲ ಯಾಕಂದರೆ ಜೋಡಿ ಕಾಯಿನ ಹೊಡೆದಾಗಲೇ ಆ ಮನೆಯಲ್ಲಿ ಮುಂದೆ ಶುಭ ಕಾರ್ಯಗಳು ನಡೆಯೋದಕ್ಕೆ ಅವಕಾಶ ಆಗತ್ತೆ ಮತ್ತು ಬಾಳೆಹಣ್ಣು ಕೂಡ ಇಡುವಂಥದ್ದು ಆಮೇಲೆ ವೀಳೆದೆಲೆಯ ಅಡಿಕೆಯನ್ನು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಪೂಜಾ ದ್ರವ್ಯಗಳು ಕೊಡಬೇಕು ಏನು ವೀಳೆದೆಲೆ ಅಡಿಕೆ ಊದಿನ ಕಡ್ಡಿ ಕರ್ಪೂರ ಊದಿನ ಕಡ್ಡಿ ವಿಚಾರವೂ ಮುಂದೊಂದು ದಿನ ಹೇಳ್ತೀನಿ ಆದಷ್ಟು ಇನ್ನು ಮುಂದೆ ಊದಿನ ಕಡ್ಡಿಯನ್ನು ಹಚ್ಚೋದು ಕಮ್ಮಿ ಮಾಡ್ತಾ ಬನ್ನಿ ಯಾಕಪ್ಪ ಗುರುಜಿ ಏನಾದರೂ ಕಂಪ್ನಿಯವ್ರು ಮಾಡ್ಬಿಟ್ರ ಅಂತ ಆ ರೀತಿಯಲ್ಲ ಯಾಕೆ ಊದಿನ ಕಡ್ಡಿ ಹಚ್ಚಬಾರ್ದು ಅನ್ನೋ ಪ್ರಶ್ನೆಗೆ ಊದಿನ ಕಡ್ಡಿಯಲ್ಲಿ ಆ ಕಡ್ಡಿಯವನ್ನು ಬಿದ್ದರಿಂದು ಆಲ್ಮೋಸ್ಟ್ ತದ್ದು ನೋಡಿ ಆ ಊದಿನ ಕಡ್ಡೆ ಒಂದು ಬಿದ್ರಿಂದಾಗಿರುತ್ತೆ ಬಿದ್ರೂ ಮನೆಯಲ್ಲಿ ಸುಟ್ಟಾಗ ಪಿತೃದೋಷಗಳಾಗತ್ತೆ ಪಿತೃಶಾಪಗಳಾಗತ್ತೆ ಬಿದ್ರು ಯಾವಾಗ ಬಳಸೋದು ಯಾರಾದರೂ ಸತ್ತಾಗ ಚಟ್ಟ ಕಟ್ಟೋದಕ್ಕೆ ಬಳಸುವಂಥದ್ದು ಬಿದ್ರು ಆ ಬಿದ್ದರು ಪ್ರತಿನಿತ್ಯ ದೇವರ ಮುಂದೆ ಸುಡ್ತಾ ಇದೆ ನಿಮ್ಮ ಮನೆಯಲ್ಲಿ ಯಾರು ಸಾವನ್ನಪ್ಪಿರ್ತಾರೋ ಆ ಪಿತೃದೇವತೆಗಳಿಗೆ ಮೋಕ್ಷವಾಗಲ್ಲ ಅದಕ್ಕೋಸ್ಕರ ಇವತ್ತಿನ ಆಧುನಿಕ ಯುಗದಲ್ಲಿ ನಾನಾ ರೀತಿಯ ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ ಅಂದರೆ ಒಂಥರ ಪಾಟ್ ಥರ ಬರುತ್ತೆ ಆಮೇಲೆ ಇಷ್ಟಿಷ್ಟುದ್ದ ಒಂಥರ ಬಳಪ ಥರದೆಲ್ಲ ಬರುವಂಥದ್ದೆಲ್ಲ ಇದೆ ಅದರಲ್ಲಿ ಕಡ್ಡಿ ಇರೋದಿಲ್ಲ ಬರೀ ಧೂಪ ಅಂತ ಎಲ್ಲ ಬರುತ್ತೆ ನಿಮಗೆ ಕೆಂಡ ಕಾಯಿಸಿ ಧೂಪ ಹಾಕೋಕ್ಕಾಗಿಲ್ಲ ಅಂದ್ರೂ ಈ ಕಪ್ಪು ವರ್ಣದಾಗಿರುವಂತಹ ಕೆಲವೊಂದು ಧೂಪಗಳು ಲೋಬಾನಗಳು ಅಂತ ಬಂದಿದೆ ಅಂಥದನ್ನು ಹಚ್ತಾ ಬನ್ನಿ ಈ ಕಡ್ಡಿಯನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ ಇದು ಮೊದಲನೇ ವಿಚಾರ ಇನ್ನು ನೀವು ಅಭಿಷೇಕಕ್ಕೆ ಸಂಬಂಧಪಟ್ಟಿದ್ದು ಅಲಂಕಾರಕ್ಕೆ ಸಂಬಂಧಪಟ್ಟಿದ್ದು ಮಡ್ಲಕ್ಕಿಗೆ ಸಂಬಂಧಪಟ್ಟಿದ್ದು ಎಲ್ಲದೂ ಕೂಡ ನೀವು ಭಗವಂತನಿಗೆ ತೊಗೊಂಡು ಕೊಡ್ಬೋದು ಇನ್ನು ಎಷ್ಟೋ ಜನ ನಮ್ಮ ದೇವಸ್ಥಾನದಲ್ಲಿ ನಡೆದಿದ್ದೆ ನಾನು ಹೇಳ್ತೀನಿ ಕೇಳಿ ಮಡ್ಲಕ್ಕಿ ಕೊಡೋದು ಅಂತ ಬಂದ ತಕ್ಷಣ ಏನು ಮಾಡ್ತಾರೆ ಒಂದಿಷ್ಟು ಬಿಳಿ ಏನದು ದಪ್ಪ ಅಕ್ಕಿ ಆ ಅಕ್ಕಿಯೊಳಗೆ ತೆಂಗಿನಕಾಯಿ ಒಂದು ಪ್ಲಾಸ್ಟಿಕ್ ಅವ್ರು ತಗೊಂಡ್ಬಿಡೋದು ತೆಂಗಿನಕಾಯಿ ಆ ಅಡಿಕೆ ವೀಳೆದೆಲೆ ಬೆಲ್ಲ ಎಲ್ಲವನ್ನು ಹಾಕಿ ಗಂಟು ಕಟ್ಟಿ ಕೊಟ್ಟುಬಿಡ್ತಾರೆ ದೇವಸ್ಥಾನದವ್ರು ಒಂದು ದಿನ ತೆಗೆದು ನೋಡಿಲ್ಲ ಅಂದರೆ ಏನಾಗುತ್ತೆ ಅಡಿಕೆ ಆ ವಿಳ್ಳ್ಯದೆಲ್ಲ ಹೋಗುತ್ತೆ ತೆಂಗಿನಕಾಯಿ ಎಲ್ಲ ಹೋಗ್ತಾ ಬರುತ್ತೆ ಬೆಲ್ಲ ಎಲ್ಲ ಜಿಣಗೋಗುತ್ತೆ ಈ ಥರದೆಲ್ಲ ಮಾಡಕ್ಕೆ ಹೋಗ್ಬಿಡಿ ಏನು ಕೊಡ್ತೀರೋ ಸಪ್ರೇಟ್ ಸಪ್ರೇಟಾಗಿ ಕೊಡಿ ಒಂದೇ ಹಚ್ಚು ಬೆಲ್ಲ ಕೊಡಿ ಸಪ್ರೇಟಾಗಿ ಕೊಡಿ ನೀವು ಅಕ್ಕಿ ಒಳಗೆ ಬೆಲ್ಲ ಹಾಕಿ ಕೊಟ್ಟರೆ ಏನಾಗುತ್ತೆ ಬೆಲ್ಲ ಎಲ್ಲ ಅಕ್ಕಿಗೆ ಅಂಟ್ಕೊಂಡು ವ್ಯರ್ಥವಾಗುತ್ತೆ ನೀವು ಕೊಟ್ಟಿದ್ದು ಯಾವುದೂ ಕೂಡ ಉಪಯೋಗಕ್ಕೆ ಬರಲ್ಲ ನಾವೇ ಎಷ್ಟೋ ತಂದು ಸೈಡಿಗೆ ಬಿಸಾಕ್ತೀವಿ ಯಾಕೆ ಕೆಟ್ಟೋಗಿ ದೇವ್ರಿಗೆ ಬೆಳೆಸೋಕ್ಕಾಗಲ್ಲ ಬೆಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರವಾಗಿ ಸಪ್ರೇಟಾಗಿ ಕೊಟ್ಟು ಕ್ಲೀನಾಗಿ ಕೌಂಟರ್ ಒಪ್ಪಿಸಿ ಇನ್ನು ಗರಡಗಮ್ಮದಿಂದ ಮುಂದೆ ಹೋಗಿ ಆ ದರ್ಶನವನ್ನು ಮಾಡಬೇಕಾದ್ರೆ ಭಗವಂತನಿಗೆ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ನೋಡಿ ಕರೆಕ್ಟಾಗಿ ಎರಡೂ ಕೈಗಳನ್ನು ಜೋಡಿಸಿ ಈ ನಿಮ್ಮ ಮೃಗೀ ಮುದ್ರೆಯಲ್ಲಿ ಈ ರೀತಿಯೇ ನಮಸ್ಕಾರವನ್ನು ಮಾಡಬೇಕು ಏನು ಈ ಮೃಗಿ ಮುದ್ರೆಯಲ್ಲಿ ಈ ಥರ ಒಂದು ತೋರ್ಬೆರಳು ಏನಿದೆ ಎರಡೂ ಕೈ ಜೋಡಿಸಿ ಹೆಬ್ಬೆಟ್ಟನ್ನು ಈ ರೀತಿ ನೀವು ನಮಸ್ಕಾರವನ್ನು ಮಾಡಿಕೊಂಡಾಗ ನಿಮಗೆ ಅದು ಪೂರ್ಣ ಪ್ರಮಾಣದ ನಮಸ್ಕಾರ ಇನ್ನು ಎರಡು ದೇವಸ್ಥಾನದ ಮೇಲೆ ಇರುವಂಥ ರಾಜಗೋಪುರದ ದರ್ಶನ ವಿಮಾನ ಗೋಪುರದ ದರ್ಶನ ಗರುಡಗಂಬದ ದರ್ಶನ ಆ ಮುಖಮಂಟಪದ ದರ್ಶನ ಮುಖಮಂಟಪದಲ್ಲಿ ಗರ್ಭಗುಡಿಯಲ್ಲಿ ಯಾವ ರೀತಿ ಭಗವಂತ ಇದ್ದಾನೋ ಅದೇ ರೀತಿ ಮುಖಮಂಟಪದಲ್ಲಿ ಒಂದು ಮಾಡಿರ್ತಾರೆ ಅದು ದರ್ಶನವನ್ನು ಮಾಡುವಂಥದ್ದು ಅಕಸ್ಮಾತ್ ನೀವು ವಿಮಾನ ಗೋಪುರದ ಮೇಲಿರುವಂಥ ಕಳಶದ ದರ್ಶನವನ್ನು ಮಾಡಿದ್ರೆ ಗರ್ಭಗುಡಿಯಲ್ಲಿರುವಂಥ ಮೂಲಮೂರ್ತಿಯ ದರ್ಶನ ಮಾಡಿದಷ್ಟೇ ನಿಮಗೆ ಫಲ ಸಿಗತ್ತೆ ಅದಕ್ಕೋಸ್ಕರ ಯಾವುದೇ ದೇವಸ್ಥಾನ ಸಿಕ್ಕೋದ್ರುನು ಆ ದೇವಸ್ಥಾನಕ್ಕೆ ಕಳಶಕ್ಕೆ ಯಾಕೆ ನಮಸ್ಕಾರ ಮಾಡ್ತಾರೆ ಅಂದರೆ ಅದರೊಂದು ಪಾಸಿಟಿವ್ ಎನರ್ಜಿ ಇದೆ ಅದು ಯಾಕೆ ಕಳಶ ಇಡಬೇಕು ಆ ಕಳಶ ಇಡೋದು ಏನು ಅದು ಯಾವ ರೀತಿ ಇಡ್ತಾರೆ ಅನ್ನೋದ್ರೆ ಮುಂದೆ ದಿನ ಹೇಳ್ತಾ ಹೋಗ್ತೀನಿ ಆ ರೀತಿ ಇನ್ನು ದೇವಸ್ಥಾನಕ್ಕೆ ಹೋದಾಗ ತೀರ್ಥವನ್ನು ಏನು ತೊಗೊತೀರಾ ಅದು ಒಂದು ಉದ್ಧರಣೆ ತೀರ್ಥ ಅಷ್ಟೇ ತೊಗೊಳ್ಬೇಕು ಈ ಮೂರು ಮೂರು ಸತಿ ಆಗ್ತಾರೆ ಕೆಲವೊಬ್ರು ವಿ ಐ ಪಿಗಳು ಬಂದರೆ ಆ ರೀತಿ ಇಲ್ಲ ನೀವು ದೇವರ ಪ್ರಸಾದ ತಗೊಳ್ಳೋ ಅಂಥದ್ದು ನಿಮ್ಮ ದೇಹದಲ್ಲೇ ಐಕ್ಯವಾಗಬೇಕು ಅದು ಮಲಮೂತ್ರಗಳಿಂದಲೂ ವಾಪಸ್ ಆಚೆ ಬರಬಾರ್ದು ಅದು ಅಪಚಾರವಾಗುತ್ತೆ ಯಾಕೆ ತೀರ್ಥ ಒಂದೇ ಉದ್ಧರಣೆ ತಗೊಬೇಕು ಇಷ್ಟೇ ಅದು ಮತ್ತು ನಿಮ್ಮ ದೇಹದೊಳಗೆ ಲೀನಾಗಬೇಕು ಮಲಮೂತ್ರಗಳಿಂದಲೂ ಕೂಡ ಆಚೆ ಬರಬಾರ್ದು ಅಂದರೆ ಚೆನ್ನಾಗಿ ತಿಂತಾರೆ ತಿರುಪ್ತಿ ಲಾಡು ಅಂದರೆ ಎಕ್ಸ್ಟ್ರಾ ನಾಲ್ಕು ತೊಗೊಂಬ ಅಂತಾರೆ ಆ ರೀತಿಯಲ್ಲ ಮಾಡಲೇಬಾರದು ಪ್ರಸಾದ ಅಂದರೆ ಹೀಗೆ ಇಷ್ಟೇ ತೊಗೊಳ್ಬೇಕು ಮುರುಗಿ ಮುದ್ರೆಯಲ್ಲಿ ಒಂದು ಎರಡು ಅಷ್ಟೇ ಪ್ರಸಾದ ಕಣ್ಣಿಗೆ ಓದ್ಕೊಂಡು ಒಂದೇ ದಳ ತುಳಸಿ ಈ ರೀತಿ ನೀವು ಭಗವಂತನಿಗೆ ನೈವೇದ್ಯವಾಗಿರುವಂಥ ಮೂಲ ಮೂರ್ತಿಗೆ ನೈವೇದ್ಯವಾಗಿರುವಂಥ ಪ್ರಸಾದ ಅಂತ ಏನು ಕೊಡ್ತಾರೆ ಅದನ್ನ ತೊಗೊಳ್ಳಿ ಊಟ ಅಂತ ಹಾಕ್ತಾರಲ್ಲ ಅದು ಬೇರೆ ಅಂದರೆ ಏನು ಭೋಜನ ಶಾಲೆಗಳು ಅಂತ ಎಲ್ಲ ಮಾಡಾಕ್ತಾರೆ ಅದು ಬೇರೆ ತೀರ್ಥ ಪ್ರಸಾದವನ್ನು ಭಾಳ ಕಮ್ಮಿ ಕ್ವಾಂಟಿಟಿಯಲ್ಲಿ ನೀವು ತಗೊಬೇಕು ಇನ್ನೊಂದು ಈ ಪಂಚಾಮೃತ ತೀರ್ಥ ಅಂತ ಕೊಡ್ತಾರೆ ನೋಡಿ ಅದು ಇದು ತೀರ್ಥ ಕುಡಿದುಬಿಟ್ಟು ಯಾರೂ ನೋಡ್ದಲ್ಲೇ ಆ ದೇವಸ್ಥಾನದ ಗೋಡೆಗಳಿಗೆ ಈ ಥರ ಆಮೇಲೆ ಎಣ್ಣೆ ಕೈ ದೀಪ ಹಚ್ಚೋಕ್ಕೋಗಿರ್ತಾರೆ ಆ ಗೋಡೆಗಳಿಗೆಲ್ಲ ಹೆಂಗೆ ಹಚ್ಚೋದು ಯಾರು ದೇವಸ್ಥಾನಗಳಿಗೆ ಹೋಗಿ ಈ ಥರ ಎಂಜಿಲ್ ಕೈ ಹಚ್ಚೋದು ಎಣ್ಣೆ ಕೈ ಹಚ್ಚೋದು ಆಮೇಲೆ ಒಂಚೂರು ಯಾರೂ ನೋಡ್ತಾ ಇಲ್ಲ ಅಂದರೆ ಹಂಗೆ ಒಂಚೂರು ಮೂಗೀಗೆ ಮಾಡ್ತಾರೆ ಇದೆಲ್ಲ ಅಂಥವ್ರಿಗೆ ಚರ್ಮವ್ಯಾಧಿಗಳು ಬರುತ್ತೆ ನೀವೆಂಥ ಹತ್ರ ಹೋಗಿ ಎಂಥ ಮೆಡಿಸನ್ಸ್ಗಳು ಮಾಡಿ ನಿಮಗೆ ಚರ್ಮವ್ಯಾಧಿಗಳು ಶತಸಿದ್ಧ ಯಾಕೆ ದೇವಸ್ಥಾನದ ವಾಸ್ತು ಪುರುಷ ಮಲಗಿರ್ತಾರೆ ಆ ವಾಸ್ತು ಪುರುಷನ ತಲೆ ಯಾವ ಕಡೆ ಇರುತ್ತೆ ಕಾಲು ಯಾವ ಕಡೆ ಇರುತ್ತೆ ಗೊತ್ತಿರೋಲ್ಲ ನಿಮಗೆ ಆ ರೀತಿ ನೀವು ಹಚ್ಚಿದಾಗ ನೀವು ಆ ವಾಸ್ತು ಪುರುಷನ ಕೈ ಭಾಗದಲ್ಲಿ ಹಚ್ಚಿದಾಗ ನಿಮಗೆ ಗೊತ್ತಿಲ್ಲದಲ್ಲೇ ಆ ಕೈ ಮೇಲೆಲ್ಲ ಬಂಕೆಗಳು ವೈಟ್ ಪ್ಯಾಚಸ್ಸು ಗುಳ್ಳೆಗಳು ಆಗ್ತಾ ಬರುತ್ತೆ ನೀವು ಈ ಥರ ಇಲ್ಲ ಮುಖದ ಭಾಗದಲ್ಲಿ ಹಚ್ತಾ ಬಂದಾಗ ನಿಮಗೆ ಗೊತ್ತಿಲ್ಲದೆ ಮುಖಪೂರ್ತಿ ಪಿಂಪಲ್ಸ್ಗಳು ಹಿಂಸೆಗಳು ನಿಮಗೆ ಆಗ್ತಾ ಬರುತ್ತೆ ಇದೆಲ್ಲ ನೀವು ಅವಾಯ್ಡ್ ಮಾಡಬೇಕು ಇನ್ನು ದೇವಸ್ಥಾನ ಪ್ರದಕ್ಷಿಣೆ ಮಾಡಿ ಬರಬೇಕಾದ್ರೆ ಆ ಹಿಂದುಗಡೆ ಏನು ದರ್ಶನ ಮಾಡಿ ಆ ಹಣೆ ಹೆಚ್ಚು ನಮಸ್ಕಾರ ಮಾಡುವಂಥ ಒಂದು ಪದ್ಧತಿ ಮುಟ್ಟಿ ಮುಟ್ಟಿ ಕಪ್ಪಾಗ್ಬಿಟ್ಟಿರುತ್ತೆ ಅದು ಸ್ತ್ರೀ ದೇವತೆ ದೇವಾಲಯದಲ್ಲಿ ಮಾತ್ರ ಮಾಡಬೇಕು ಯಾಕೆನೋ ಪ್ರಶ್ನೆಗೆ ಆ ಅಮ್ಮನವರ ಜಡೆಯಲ್ಲಿ ಶುಕ್ರವಾಸವಾಗಿರ್ತಾರೆ ಹೆಣ್ಣುಮಕ್ಕಳ ಜಡೆಯಲ್ಲಿ ಶುಕ್ರವಾಸವಾಗಿರ್ತಾನೆ ಅಂತ ಅದಕ್ಕೋಸ್ಕರ ಹೆಣ್ಣುಮಕ್ಕಳು ಕೂಡ ಯಾರು ತುಂಬ ಕೂದಲು ಕತ್ತರಿಸ್ತಾರೋ ಅವರ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಇನ್ನೊಂದು ಹೆಣ್ಣುಮಕ್ಕಳು ತುಂಬ ಕಟಿಂಗ್ ಮಾಡಿಸ್ತಾ ಅಂದರೆ ಅವರ ಅಪ್ಪಂಗೆ ಕಟಿಂಗ್ ಆಗ್ತಾ ಇರುತ್ತೆ ಅಂದರೆ ದುಡ್ಡು ನಿಲ್ಲಲ್ಲ ಅಂತ ಶುಕ್ರವಾಸವಾಗಿರ್ತಾನೆ ಗರ್ಭಗುಡಿ ಒಳಗೆ ಹೋಗಿ ನಾವು ಅಮ್ಮನವರ ಜಡೆ ಮುಟ್ಟಿ ನಮಸ್ಕಾರ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ಗರ್ಭಗುಡಿ ಹಿಂದೆ ಇರುವಂತಹ ಗೋಡೆಯಲ್ಲಿ ನಾವು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದೇನು ನಿನ್ನ ಜಡೆಯಲ್ಲಿ ಇರುವಂಥ ಶುಕ್ರ ನನ್ನ ಮನೆಗೆ ಬರಲಿ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗಲಿ ನಮ್ಮ ಮನೆಯಲ್ಲಿ ಚಿನ್ನಾಭರಣಗಳು ಅಭಿವೃದ್ಧಿಯಾಗಲಿ ರೂಪ ಲಾವಣ್ಯಗಳೆಲ್ಲ ಶುಕ್ರನಿಗೆ ಸಂಬಂಧಪಟ್ಟಿದ್ದು ಅದಕ್ಕೋಸ್ಕರವಾಗಿ ಆ ಧನಪ್ರಾಪ್ತಿಗೆ ಶುಕ್ರನ ಪ್ರಾರ್ಥನೆಗೆ ನೀವು ಏನು ಮಾಡೋದು ಆ ಅಮ್ಮನವರ ದೇವಸ್ಥಾನದಲ್ಲಿ ಮಾತ್ರ ಆ ಮುಟ್ಟಿ ನಮಸ್ಕಾರವನ್ನು ಮಾಡೋದು ಇವರೇನು ರಾಘವೇಂದ್ರ ಸ್ವಾಮಿಗಳಿಗೆ ಆಂಜನೇಯ ಸ್ವಾಮಿಗೆ ಅದೆಲ್ಲ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಅದೆಲ್ಲ ಇಲ್ಲ ಅದಾದ ಮೇಲೆ ಇನ್ನು ನವಗ್ರಹಗಳ ಸುತ್ತೋದು ಅಂತ ಕೂಡ ಇದೆ ಆ ನವಗ್ರಹಗಳು ಏನೋ ಏಳು ಸುತ್ತು ಸೀದಾ ಮತ್ತು ಉಲ್ಟಾ ಸುತ್ತು ಅಂತೆಲ್ಲ ಇದೆ ಅದೆಲ್ಲ ಯಾವುದೂ ಕೂಡ ಇಲ್ಲ ನನ್ನ ಪ್ರಕಾರವಾಗಿ ನವಗ್ರಹಗಳಿಗೆ ನಾವು ಪ್ರದಕ್ಷಿಣೆಯನ್ನು ಹಾಕಲೇಬಾರ್ದು ನವಗ್ರಹಗಳು ನಮ್ಮನ್ನು ಸುತ್ತುತ್ತವೆ ನಾವು ಅವರನ್ನು ಸುತ್ತಲೇಬಾರ್ದು ದೂರದಿಂದ ನಿಂತು ನಮಸ್ಕಾರವನ್ನು ಮಾಡಿಕೊಂಡು ನ ನವಗ್ರಹಗಳ ಮಂತ್ರ ಬಂದರೆ ಇಲ್ಲ ನವಗ್ರಹಗಳಿಗೆ ಸಂಬಂಧಪಟ್ಟಂಥ ಪ್ರಾರ್ಥನೆಗಳನ್ನು ಮಾಡಿ ಬರಬೇಕೇ ಹೊರತು ನಾವು ನವಗ್ರಹಗಳನ್ನು ಸುತ್ತಬಾರ್ದು ಸೂರ್ಯಾಸ್ತ ನಂತರದಲ್ಲಿ ಅಂದರೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಮೇಲೆ ಈ ನಾಗರ ಕಟ್ಟೆ ಅಂತಲೇ ಇರುತ್ತೆ ಹತ್ತಲೇಬಾರದು ಅರಳಿಕಟ್ಟೆ ಹತ್ತಲೇಬಾರದು ಅದಾದ ಮೇಲೆ ಈ ಅಶ್ವಥ ವೃಕ್ಷ ಅಂತ ಬರುತ್ತೆ ಅದರ ಮೇಲತ್ತಿ ಪ್ರದಕ್ಷಿಣೆ ಪೂಜೆಗಳನ್ನು ಸೂರ್ಯಾಸ್ತ ಕಾಲದಲ್ಲಿ ಮಾಡಲೇಬಾರ್ದು ಅಂತ ಇನ್ನು ದೇವಸ್ಥಾನಕ್ಕೆ ಹೋದಾಗ ಇಲ್ಲ ಮನೆಯಲ್ಲಾದರೂ ಸರಿ ದೇವಸ್ಥಾನದಲ್ಲಾದರೂ ಸರಿ ಗಂಡು ಮಕ್ಕಳು ಮಾತ್ರ ಗಂಟೆಗಳನ್ನು ಹೊಡಿಬೇಕು ಏನು ಗಂಡು ಮಕ್ಕಳುಗಳು ಮಾತ್ರ ಗಂಟೆ ಹೊಡಿಬೇಕು ಅಂತ ಮುಂಚೆ ಎಷ್ಟೋ ಸತಿ ಹೇಳಿದ್ದೀನಿ ಹೆಣ್ಣು ಮಕ್ಕಳು ಯಾವ ಕಾಲಕ್ಕೂ ಗಂಟೆಯನ್ನು ಹೊಡೆದ್ರೆ ಆ ಮನೇಲಿ ಯಾವಾಗಲೂ ಕೋಪ ಸಿಟ್ಟು ಜಾಸ್ತಿ ಆ ಹೆಣ್ಮಕ್ಕಳಿಗಾಗುತ್ತೆ ಅದರಿಂದ ಮಾತು ಸಂಘರ್ಷಗಳು ಹೆಚ್ಚಾಗುತ್ತೆ ಇನ್ನು ನಮಸ್ಕಾರ ಯಾವ ರೀತಿ ಮಾಡಬೇಕು ಅನ್ನೋ ಪ್ರಶ್ನೆಗೆ ಗಂಡು ಮಕ್ಕಳು ಎಲ್ಲರೂ ಕೂಡ ಗರುಡ ಗಂಬದಿಂದ ಆಚೆ ಬರಬೇಕು ಇಲ್ಲ ಶೂಲ ಸ್ತಂಭ ಅಂತ ಇರುತ್ತೆ ಅಮ್ಮನವ್ರ ದೇವಾಲಯದಲ್ಲಿ ಅದರಿಂದ ಆಚೆ ಬರಬೇಕು ಅದಕ್ಕಿಂತ ಒಳಗೆ ಕಾಲು ಚಾಚಬಾರದು ಅಂತಿದೆ ಅದಕ್ಕೋಸ್ಕರವೇ ಗರುಡ ಗಂಬದಿಂದ ಆಚೆ ಬಂದು ಈ ಥರ ದೇವರಿಗೆ ಎದುರಾಗಿ ನಮಸ್ಕಾರ ಮಾಡೋ ಇಲ್ಲ ಎಡಗಡೆ ಇಲ್ಲ ಬಲಗಡೆಗೆ ಅಡ್ಡಡ್ಡ ನಮಸ್ಕಾರ ಮಾಡಬೇಕು ಅದಕ್ಕೆ ಅಡ್ಡು ಬೀಳೋದು ಅಂತಾರೆ ಇಲ್ಲ ಉದ್ದು ಬೀಳೋದು ಅಂತ ಹೇಳಲ್ಲ ದೇವರಿಗೆ ಹೋಗಿ ಅಡುಬಿದ್ ಬಂದ್ಯಾ ಅಂತ ಹಳ್ಳಿ ಕಡೆ ಕೇಳಿದ್ರಲ್ಲ ಅದಕ್ಕೆ ಈ ಥರ ಉದ್ದ ಉದ್ದ ನಮಸ್ಕಾರ ಮಾಡಬಾರ್ದು ಈ ಥರ ಅಡ್ಡ ಅಡ್ಡ ನಮಸ್ಕಾರ ಮಾಡಬೇಕು ಅದಕ್ಕೆ ಅದಕ್ಕೆ ಅಡ್ ಬೀಳೋದು ಅಂತಲ ಇರೋದು ಆಡುಭಾಷೆಯಲ್ಲಿ ಅಡ್ಡ ನಮಸ್ಕಾರವನ್ನು ಮಾಡಬೇಕು ಗಂಡ ಮಕ್ಕಳುಗಳು ದೀರ್ಘದಂಡ ನಮಸ್ಕಾರವನ್ನು ಮಾಡಬೇಕು ಹೆಣ್ಣು ಮಕ್ಕಳುಗಳು ಮಂಡಿಯನ್ನು ಊರಿ ತಲೆಯನ್ನು ಬಾಗಿ ನಮಸ್ಕಾರವನ್ನು ಮಾಡಬೇಕು ಯಾಕೆ ಸ್ತ್ರೀ ಅಂಗಗಳು ಭೂಸ್ಪರ್ಶವಾಗಬಾರದು ಅಂತಿದೆ ಅದಕ್ಕೋಸ್ಕರವಾಗಿ ಗಂಡು ಮಕ್ಕಳು ಮಾತ್ರ ದೀರ್ಘದಂಡ ನಮಸ್ಕಾರ ಹೆಣ್ಣು ಮಕ್ಕಳುಗಳು ಬಂದು ಮಂಡಿಯನ್ನು ಊರಿ ನಮಸ್ಕಾರವನ್ನು ಮಾಡಬೇಕು ಈಶ್ವರ ದೇವಾಲಯಕ್ಕೆ ಹೋದಾಗ ಕಾಲಭೈರವರನ್ನು ಪ್ರಾರ್ಥನೆ ಮಾಡ್ಕೊಬೇಕು ಜೊತೆಯಲ್ಲಿ ಚಂಡಿಕೇಶ್ವರನ ಪ್ರಾರ್ಥನೆ ಮಾಡ್ಕೊಬೇಕು ಅಮ್ಮನವರ ದೇವಾಲಯಕ್ಕೆ ಹೋದಾಗ ಕಾಲಭೈರ ದರ್ಶನ ಮಾಡ್ಕೊಬೇಕು ಮತ್ತು ಇಲ್ಲಿ ಅಮ್ಮನವರ ಕಿಂಕಿನಿಯರು ಅಂತ ಯಾರು ಇರ್ತಾರೆ ಆ ದ್ವಾರ ಪಾಲಿಕಿಯರ ದರ್ಶನವನ್ನು ಮಾಡ್ಕೊಬೇಕು ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತಹ ದೇವಾಲಯಕ್ಕೆ ಹೋದಾಗ ಆಂಜನೇಯ ಮತ್ತು ಗರುಡ ಆಂಜನೇಯ ಮತ್ತು ಗರುಡನನ್ನು ಪ್ರಾರ್ಥನೆ ಮಾಡ್ಕೊಬೇಕು ವಿಷ್ಣು ದೇವಾಲಯದಲ್ಲಿ ಗಂಧವನ್ನು ಇಸ್ಕೊಬೇಕು ಶಿವನ ದೇವಾಲಯದಲ್ಲಿ ಭಸ್ಮನ ಇಸ್ಕೊಬೇಕು ಅಮ್ಮನವರ ದೇವಾಲಯದಲ್ಲಿ ಕುಂಕುಮ ಪ್ರಸಾದ ಇಷ್ಟೇ ದೇವಸ್ಥಾನಕ್ಕೆ ಹೋಗಿ ಹೆಚ್ಚು ಮಾಡಬಾರ್ದು ಕಮ್ಮಿಯೂ ಮಾಡಬಾರ್ದು ಆದಷ್ಟು ಧ್ಯಾನಾವಸ್ಥೆಯಲ್ಲಿ ಇರಬೇಕು ಶ್ರದ್ಧೆಯಿಂದ ಇರಬೇಕು ಭಕ್ತಿಯಿಂದ ಇರಬೇಕು ಮೊಬೈಲ್ಗಳನ್ನ ಆಫ್ ಮಾಡ್ಕೊಬೇಕು ಓಕೆ ಗುರು ಜೀವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ ಧನ್ಯವಾದ ವೀಕ್ಷಕರೇ ನೀವು ಕೂಡ ಬೃತಿಂಗಿರ ದೇವಿ ದೇವಸ್ಥಾನದಲ್ಲಿ ನಡೆಯುವಂತಹ ಅಮವಾಸ್ಯ ಎಂದು ಹನ್ನೆರಡನೇ ತಾರೀಕು ಅಮವಾಸೆ ಇದೆ ಆ ಅಮಾವಾಸ್ಯದಂದು ಒಣ ಮೆಣಸಿನಕಾಯಿ ಹೋಮ ಕೂಡ ನಡೆಯುತ್ತೆ ಆ ಹೋಮದಲ್ಲಿ ನೀವು ಕೂಡ ಭಾಗಿಯಾಗ್ಬೋದು ಮೊದಲೇ ನೀವು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಜೊತೆಗೆ ನೀವು ಯಾಗದಲ್ಲಿ ಭಾಗವಹಿಸ್ತೀರಾ ಅಂತ ಹೇಳಿದರೆ ಕಡ್ಡಾಯವಾಗಿ ನೀವು ಅರಿಶಿನ ಉಡುಪನ್ನ ಧರಿಸಬೇಕು ಇನ್ನು ಅವತ್ತು ಅಂದ್ರೆ ಅಮವಾಸ್ಯಾಗಿ ಹುಣ್ಣಿಮೆ ದಿನ ಹಾಗೆ ಭಾನುವಾರದಂದು ಗುರೂಜಿ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ